इवत्तिन टॉपिक बंदु फोटोशॉप नल्ली आयिल पेंटिंग हेगे माडोदु अंत तोरिस्कोड्ता इदीनि। फिल्टर नल्ली नावु आयिल पेंटिंग ना यूज़ माड्कोंडु याव तर एडिट माडोदु फोटोन अंत तिळिस्कोड्तार। अदु नानु क्विक टूल ना सेलेक्ट माड्कोंडु फस्ट फोटोन कट माड्कोंता इदीनि। नीवु लेफ्ट साइड अल्ली कॉलम अल्ली क्विक टूल ना सेलेक्ट माड्कोबेकागुत्ते। थर्ड ऑप्शन अल्ली इदे प्लस अल्ली इट्कोंडु नावु इन साइड कट माड्कोबेकागुत्ते। औट साइड होगोदन्न नोडि, औट साइड होगोदन्न माइनस अल्ली सेलेक्ट माड्कोंडिदीनि। मेलगडे निमगे काण्ता इदे लेफ्ट साइड प्लस इदे, राइट साइड माइनस इदे। नेक्स्ट राइट साइड नावु माउस अल्ली क्लिक माड्रे रिफाइन एड्ज अंत नमगे सिगुत्ते। अदन्न नावु सेलेक्ट माड्कोंडु इयर्स ना मात्र करेक्ट आगि कट माड्कोंडु ओके माड्कोबेकागुत्ते। इयर्स ना कट माड्ोदक्के नावु माउस अल्ली राइट बटन ना क्लिक माड्रे निमगे ऑप्शन्स तोरिसुत्ते। अदरल्ली नावु रिफाइन एड्ज ना सेलेक्ट माड्कोंडु कट माड्बेकागुत्ते। नेक्स्ट एफेक्ट्स अन्नो राइट ऑप्शन ना क्लिक माड्रे नमगे लेयर बैकग्राउंड सिगुत्ते। लेयर बैकग्राउंड एनंतंद्रे नावु बैकग्राउंड ना चेंज ಮಾಡೋದಕ್ಕೆ ಆ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂತೀವಿ। ನೋಡಿ ಲೇಯರ್ ಬ್ಯಾಕ್ ಗ್ರೌಂಡ್ ಬಂತು, ಅದಕ್ಕೆ ನಾವು ಯಾವುದೇ ರೀತಿ ಬ್ಯಾಕ್ ಗ್ರೌಂಡ್ ನ ಹಾಕಬಹುದು। ಬ್ಯಾಕ್ ಸೈಡ್ ನಮಗೆ ಯಾವ ಫ್ರೇಮ್ ಅಲ್ಲಿ ಬೇಕೋ ಆ ಫ್ರೇಮ್ ಅಲ್ಲಿ ನಾವು ಮೊದಲೇ ಸೆಟ್ ಮಾಡ್ಕೋಬೇಕಾಗುತ್ತೆ। ಲಾಸ್ಟ್ ಅಲ್ಲಿ ಕೂಡ ಮಾಡ್ಕೋಬಹುದು। ನೋಡಿ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡಿ ಲೆಫ್ಟ್ ಸೈಡ್ ಅಲ್ಲಿ ನಾವು ರೆಡಿ ಇಟ್ಕೊಂಡಿರ್ತೀವಿ। ಬ್ಯಾಕ್ಗ್ರೌಂಡ್ನ ಯಾವ ಕಡೆ ಬೇಕಂದರೂ ನಾವು ಕ್ರಾಪ್ ಟೂಲಲ್ಲಿ ರೊಟೇಟ್ ಮಾಡಿ ಬ್ಯಾಕ್ಗ್ರೌಂಡ್ನ ಹಾಕ್ಬೋದು। ಅಪ್ಲೈ ಮಾಡಿಕೊಂಡೆ, ಡ್ರ್ಯಾಗ್ ಮಾಡಿದ್ರೆ ನಮಗೆ ಫೋಟೋ ಮೇಲೆ ಬರುತ್ತೆ, ಬ್ಯಾಕ್ಗ್ರೌಂಡು ಬ್ಯಾಕ್ ಸೈಡ್ ಹೋಗುತ್ತೆ। ನಾನು ನೆಕ್ಸ್ಟ್ ಫಿಲ್ಟರಲ್ಲಿ ಶಾರ್ಪ್ನರಲ್ಲಿ ಸ್ಮಾರ್ಟ್ ಶಾರ್ಪ್ನರ್ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ। ಓಕೆ ಮಾಡಿಕೊಂಡೆ, ಆಟೋಮೆಟಿಕ್ ಓಕೆ ಆಗುತ್ತೆ। ನೆಕ್ಸ್ಟ್ ಕ್ರಾಪ್ ಟೂಲ್ನ ನಮಗೆ ಯಾವ ಫ್ರೇಮಿಗೆ ಬೇಕೋ ಆ ಫ್ರೇಮ್ಗೆ ಸೆಟ್ ಮಾಡ್ಕೊತಾ ಇರೋದು। ಫೋಟೋನ ಯಾವ ರೀತಿ ನಾವು ಬ್ಯಾಕ್ಗ್ರೌಂಡ್ನ ಫ್ರೇಮ್ನ ಸೆಟ್ ಮಾಡ್ಕೊತೀವಿ, ಯಾವ ಸೈಜ್ಗೆ ಬೇಕೋ ಬ್ಯಾಕ್ಗ್ರೌಂಡ್ನ ಕೂಡ ಅದೇ ಥರ ನಾವು ಫ್ರೇಮ್ಗೆ ಸೆಟ್ ಮಾಡ್ಕೋಬೋದು। ಕ್ರಾಪ್ ಟೂಲ್ ಕೂಡ ಲೆಫ್ಟ್ ಸೈಡಲ್ಲಿ ಕಾಲಮಲ್ಲಿ ನಮಗೆ ಸಿಗುತ್ತೆ। ಫೋಟೋ ಸೈಜ್ ಕೂಡ ದೊಡ್ಡದು ಚಿಕ್ಕದು ಮಾಡ್ಕೋಬೋದು। ಕಂಟ್ರೋಲ್ ಟಿನ ಪ್ರೆಸ್ ಮಾಡಿದ್ರೆ ನಮಗೆ ಸೈಜು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ನಾವು ಸೈಜ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು। ಎರೇಸರ್ನ ತೊಗೊಂಡು ಲೈಟಾಗಿ ಎರೇಸ್ ಮಾಡ್ಕೊತಾ ಇದ್ದೀನಿ ಪೋರ್ಟ್ರೇಟ್ ರೀತಿ ಬರೋದಕ್ಕೆ। ಸೆಂಟರ್ ಫ್ರೇಮಲ್ಲಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಫೋಟೋನ। ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಸ್ಮಡ್ಜ್ ಮಾಡಬೇಕಾಗುತ್ತೆ, ಸ್ಮಡ್ಜ್ ಪೇಂಟಿಂಗ್ ಮಾಡಬೇಕಾಗುತ್ತೆ। ಫೇಸ್ ಫುಲ್ಲು ಸ್ಮೂತ್ ಆಗುತ್ತೆ। ಸ್ಮಡ್ಜ್ ಬ್ರಷಸ್ ಕೂಡ ನಾವು ನಮಗೆ ಸಿಗುತ್ತೆ ಲೆಫ್ಟ್ ಸೈಡು ಕಾಲಮಲ್ಲಿ। ಸ್ಮಡ್ಜ್ ಬ್ರಷ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಮಗೆ ತುಂಬಾ ಬ್ರಷಸ್ ಸಿಗುತ್ತೆ। ಅದರಲ್ಲಿ ನಾವು ಫೇಸ್ಗೆ ಯಾವ ಥರ ಬ್ರಷ್ನ ಯೂಸ್ ಮಾಡ್ತೀವೋ ಆ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಫೇಸ್ಗೆ ಸ್ಮಡ್ಜ್ ಮಾಡಬೇಕಾಗುತ್ತೆ। ನೋಡ್ತಾ ಇದ್ದೀರಾ ನೀವು ಎಷ್ಟು ಫುಲ್ ಸ್ಮೂತ್ ಆಗ್ತಾ ಇದೆ। ಈ ಥರ ನಾವು ಫೇಸ್ಗೆ ಫುಲ್ ಸ್ಮೂತ್ ಮಾಡಬೇಕಾಗುತ್ತೆ। ನಾವು ಕಮ್ಮಿ ಸ್ಟ್ರೆಂತ್ ಇಟ್ಕೊಂಡು ಕೂಡ ಮಾಡ್ಬೋದು। ನೋಡಿ ಫೇಸ್ ಎಷ್ಟು ಫುಲ್ ಸ್ಮೂತ್ ಆಗ್ತಾ ಇದೆ। ನಮಗೆ ಮೇಲ್ಗಡೆ ಸ್ಟ್ರೆಂತ್ ಸೆಟ್ಟಿಂಗ್ ಕೂಡ ಇದೆ, 70 ಮೇಲಿದೆ। ನಾವು ಕಮ್ಮಿದ್ರಲ್ಲಿ ಕೂಡ ಮಾಡ್ಬೋದು, ಜಾಸ್ತಿ ಇಟ್ಕೊಂಡು ಕೂಡ ಮಾಡ್ಬೋದು। ನೋಡ್ತಾ ಇದ್ದೀರಾ ನೀವು ಎಷ್ಟು ಸ್ಮೂತ್ ಆಗ್ತಾ ಇದೆ ಫೇಸು। ಯಾರಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ। ಫೇಸ್ಗೆ ಮಾಡೋ ಅಂಥ ಬ್ರಷಸ್ಸು ಸಿಗುತ್ತೆ, ರೌಂಡ್ ಬ್ರಷಸ್ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಬೇಸಿಕ್ ರೌಂಡ್ ಬ್ರಷಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡ ಈ ಥರ ಮಾಡ್ಬೋದು। ನೀವು ನೋಡ್ಬೋದು ನೀವು ಫೇಸ್ ಎಷ್ಟು ಫುಲ್ ಸಾಫ್ಟ್ ಆಗಿದೆ। ಸ್ಮಡ್ಜು ಫುಲ್ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ।
फ्रेंड्स नोड़बोद कंप्लीट स्मर्चे फेसु नेक्स्ट बंद फिल्टर होनी फिल्टर आयिल पेंट अंत सेलेक्ट आयिल पेंट सेलेक्ट लाइटनिंग फुल जीरो ब्रशल स्टार्टिंग स्टाइलाइजेशन क्लीननेस अवेर मात्र ना सेटिंग 2.3 क्लीननेस स्टाइलाइजेशन बंद 4 अल इट्कोंडु ना आयिल पेंट मड्बेकागुत्ते नोडि 4 5 कलरे 2.3 ನೆಲ್ಲ 0 ದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟ್ ಆಗಿ ಆಯಿಲ್ ಪೇಂಟ್ ಆಗಿದೆ ನೋಡಿ ಶಾರ್ಪ್ನೆಸ್ ನ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ಕೊಂತಾ ಇದೀನಿ ಇನ್ನೊಂದು ಸ್ವಲ್ಪ ಶಾರ್ಪ್ನೆಸ್ ಬರಲಿ ಫೋಟೋ ಅಂತ ನೆಕ್ಸ್ಟ್ ನಾವು ತುಟಿಗೆ ಕಲರಿಂಗ್ ಕೂಡ ಕೊಡಬಹುದು ಅದು ಯಾವ ಕಲರ್ ಇದೆ ಆ ಕಲರ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಹೈಲೈಟ್ ಮಾಡಬೇಕಾಗುತ್ತೆ ನಾವು ಎರಡೆರಡು ಸತಿ ಅದರ ಮೇಲೆ ಕಲರಿಂಗ್ ಮಾಡಿದ್ರೆ ಫುಲ್ ಓವರ್ ಆಗುತ್ತೆ ನಾವು ಒಂದು ಸತಿ ಕರೆಕ್ಟ್ ಆಗಿ ಓಪಾಸಿಟಿನ ಕಮ್ಮಿಯಲ್ಲಿ ಇಟ್ಕೊಂಡು ಕಲರಿಂಗ್ ಕೊಡಬೇಕಾಗುತ್ತೆ ನಾವು ಏರ್ಸ್ ಗೆ ಕಲರಿಂಗ್ ಕೊಡಬೇಕಾದ್ರೆ ಈ ತರ ನಾವು ಕಟ್ಟಿಂಗ್ ಶೇಪ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಕಲರಿಂಗ್ ನ ಕೊಡಬಹುದು ಕ್ವಿಕ್ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ತರ ಕಟ್ಟಿಂಗ್ ಶೇಪ್ ಬರುತ್ತೆ ಅದರಲ್ಲಿ ನಾವು ಕಲರಿಂಗ್ ನ ಕೊಡಬಹುದು ನಾವು ಕ್ವಿಕ್ ಟೂಲಲ್ಲಿ ಯಾವ ತರ ಫೋಟೋನ ಕಟ್ ಮಾಡ್ತೀವೋ ಆ ತರ ಸೆಲೆಕ್ಟ್ ಮಾಡ್ಕೊಂಡು ಅದರ ಮೇಲೆ ನಾವು ಕಲರಿಂಗ್ ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅದನ್ನ ರಿವರ್ಸ್ ಬ್ಯಾಕ್ ತೆಗಿಬೇಕು ಅಂತಂದ್ರೆ ರೈಟ್ ಕ್ಲಿಕ್ ಮಾಡಿ ಡಿಸೆಲೆಕ್ಟ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮಾರ್ಕಿಂಗ್ಸ್ ಎಲ್ಲ ಔಟ್ ಹೋಗುತ್ತೆ ನೋಡಿ ಫೇಸ್ ಗೆ ಈ ತರ ಕೂಡ ಕಲರಿಂಗ್ ಕೊಡಬಹುದು ಕಲರ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ ರೆಡ್ ವಿತ್ ಆರೆಂಜ್ ಪಿಂಕ್ ಯೆಲ್ಲೋ ಆ ಟೈಪ್ ಕಲರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಕಲರ್ ಅನ್ನು ಕೊಡಬಹುದಾಗುತ್ತೆ ಶರ್ಟ್ ಗೆ ಕೂಡ ನಾವು ಕಲರ್ ಅನ್ನು ಕೊಡಬಹುದು ಅಥವಾ ಬ್ಯಾಕ್ ಗ್ರೌಂಡ್ ಗೆ ಕೂಡ ನಾವು ಕಲರ್ ಅನ್ನು ಲಾಸ್ಟ್ ಅಲ್ಲಿ ಕೊಡಬಹುದು ನೋಡಿ ಶರ್ಟ್ ಗೆ ಆ ತರ ಕಲರ್ ಅನ್ನು ಕೊಟ್ಬಿಟ್ಟು ಸ್ವಲ್ಪ ಎರೇಸರ್ ಅಲ್ಲಿ ಎರೇಸ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಲೆಫ್ಟ್ ಸೈಡ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ನಾವು ಎರೇಸರ್ ನ ತಗೊಂಡು ಎರೇಸ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ನಾವು ಬ್ಯಾಕ್ ಗ್ರೌಂಡ್ ನ ಕೂಡ ಹೈಲೈಟಿಂಗ್ ಮಾಡಬಹುದು ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಗೆ ನಾವು ಹೈಲೈಟ್ ಮಾಡಬೇಕಾಗುತ್ತೆ ಫೇಸ್ ಕಂಪ್ಲೀಟ್ ಆಗಿದ ತಕ್ಷಣ ನೋಡಿ ಸೈಜ್ ದೊಡ್ಡದಾಗಿ ಇಟ್ಕೊಂಡು ನಾವು ಬ್ಯಾಕ್ ಗ್ರೌಂಡ್ ಗೆ ಕಲರಿಂಗ್ ನ ಕೊಡಬಹುದಾಗುತ್ತೆ ಡಾರ್ಕ್ ಕಲರ್ಸ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಕಲರಿಂಗ್ ಕೊಡಬೇಕಾಗುತ್ತೆ ನಿಮಗೂ ಇದೆ ತರ ಡಿಜಿಟಲ್ ಪೇಂಟಿಂಗ್ ಬೇಕಿತ್ತಂದ್ರೆ ನೀವು ವಾಟ್ಸ್ಆಪ್ ಮಾಡಬಹುದು ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಡಾರ್ಕ್ ಕಲರ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಲೈಟ್ ಕಲರ್ಸ್ ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಕಾಣಿಸೋದಿಲ್ಲ ನೀವು ಕಲರ್ಸ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ ಯಾವ ಕಲರ್ ಪರ್ಫೆಕ್ಟ್ ಆಗಿರುತ್ತೆ ಫೋಟೋಗೆ ಅಂತ ನೀವು ನಾರ್ಮಲ್ ಫೋಟೋಗೂ ಈ ಫೋಟೋಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ನೋಡಬಹುದು ನೀವು ಎಡಿಟಿಂಗ್ ಅಲ್ಲಿ ಬಾರ್ಡರ್ಸ್ ಗೆ ಯಾವ ತರ ಕಲರ್ ಸೆಟ್ ಆಗುತ್ತೆ ಇನ್ಸೈಡ್ ಕಲರ್ ಯಾವ ತರ ಸೆಟ್ ಆಗುತ್ತೆ ಅಂತ ನೀವು ಕಲರ್ಸ್ ನ ಚೂಸ್ ಮಾಡಿ ಟ್ರೈ ಮಾಡ್ತಾ ಇದ್ರೆ ಬರುತ್ತೆ ನಾವು ಬಾರ್ಡರ್ಸ್ ಗೆ ನಾವು ಬ್ಲೂ ಕಲರ್ ಚೂಸ್ ಮಾಡ್ಕೊಂಡು ಕಲರಿಂಗ್ ಕೊಟ್ರು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೆಂಟರ್ ಬ್ಲೂ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿರಲ್ಲ ಸೈಡ್ ಬ್ಲೂ ಕಲರ್ ಮಾಡಿದ್ರೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಎರಡು ಸೈಡ್ ಬ್ಲೂ ಮಾಡ್ಕೊಂಡು ಮೇಲ್ಗಡೆ ನಾವು ಆರೆಂಜು
ಆರೆಂಜ್ ಅಂತೀನಿ, ಪಿಂಕ್ ಕಲರು ಆ ಥರ ಸೆಟ್ ಮಾಡ್ಕೊಳ್ಳೋ ಕಲರ್ನ ಚೂಸ್ ಮಾಡಿ ಮಾಡಬೇಕಾಗುತ್ತೆ. ನೀವು ರೈಟ್ ಸೈಡ್ಗೆ ಪೇಂಟಿಂಗ್ ಅಂತ ರೈಟ್ ಸೈಡಲ್ಲಿ ಟಾಪಲ್ಲಿ ಕಾಣ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ಥರ ಕಲರ್ಸು ನಿಮಗೆ ಅಪ್ಲೈ ಆಗಿ ತೋರಿಸುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಮಾಡಬೇಕಾಗುತ್ತೆ. ನೀವು ಪೇಂಟಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಷ್ಟು ಕಲರ್ಸು ನಿಮಗೆ ತೋರಿಸುತ್ತೆ. ನೋಡಿ, ಮೇಲ್ಗಡೆ ಪಿಂಕ್ ಕೊಟ್ಟಿದ ತಕ್ಷಣ ಬೇರೆ ಕಲರ್ಸೇ ಡಿಫ್ರೆಂಟಾಗಿ ಕಾಣ್ತಾ ಇದೆ, ಲುಕ್ಕಾಗಿ ಕಾಣ್ತಾ ಇದೆ ಫೋಟೋ ಇವಾಗ. ಥಂಬ್ನೈಲಲ್ಲಿ ಯಾವ ಫೋಟೋನ ನಾನು ತೋರಿಸಿದ್ದೀನಿ ಅದೇ ಫೋಟೋನ ನಾನು ನಿಮಗೆ ಎಡಿಟ್ ಮಾಡಿ ತೋರಿಸ್ತಾ ಇರೋದು. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಂತ ಇದೆ, ನಿಮಗೆ ಇಮೇಜಸ್ಸಲ್ಲಿ ಕಾಣಿಸುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಸ್ಯಾಚುರೇಷನ್ನ ಸ್ವಲ್ಪ ರೈಸ್ ಮಾಡ್ಕೊತಾ ಇದ್ದೀನಿ, ಅದರಲ್ಲೇ ಲೆವೆಲ್ಸ್ ಕೂಡ ಇದೆ, ಎಕ್ಸ್ಪೋಜರ್ ಕೂಡ ಇದೆ. ನಾವು ಬ್ರೈಟ್ನೆಸ್ನ ಅದರಲ್ಲೇ ರೈಸ್ ಮಾಡೋದು. ನೋಡಿ, ಲೆವೆಲ್ಸ್ ಅಂತ ಇದೆ. ಲೆಫ್ಟ್ ಸೈಡ್ ನಾವು ಸ್ಲೈಟ್ ಥರ ಮೂವ್ ಮಾಡ್ತಾ ಇದ್ದರೆ ನಮಗೆ ಬ್ರೈಟ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಫೋಟೋಗೆ ಲುಕ್ ಬರುತ್ತೆ. ಫೋಟೋ ಡಲ್ ಆಗಿದ್ದರೆ ನಾವು ಬ್ರೈಟ್ನೆಸ್ನ ರೈಸ್ ಮಾಡ್ಬೋದು. ಅದರಲ್ಲಿ ಎಕ್ಸ್ಪೋಜರ್ ಅಂತ ಕೂಡ ಇದೆ ಆಪ್ಷನ್ಸು. ನೋಡಿ, ಇವಾಗ ಪರ್ಫೆಕ್ಟಾಗೆ ನಾನು ಥಂಬ್ನೈಲಲ್ಲಿ ಏನು ಹಾಕಿದ್ದೀನಿ ಅದೇ ಫೋಟೋನ ನಾನು ತೋರಿಸ್ತಾ